ಸ್ವರ್ಣಗೌರಿ ಚಿತ್ರದಲ್ಲಿ ಕಾಳಿಂಗನಾಗಿ ಮೇರು ಅಭಿನಯ ನೀಡಿದ ರಾಜಕುಮಾರ್. ನಮಸ್ಕಾರ. ರಾಜಕುಮಾರ್, ಕಲ್ಯಾಣಕುಮಾರ್ ಹಾಗೂ ಉದಯಕುಮಾರ್ ಈ ಮೂರು ನಟರು ಪೂರ್ಣ ಪ್ರಮಾಣದಲ್ಲಿ ಅಭಿನಯಿಸಿದ ಭೂದಾನ, ಖ್ಯಾತ ಕಾದಂಬರಿಕಾರ ಸಿ.ಕೆ.ನಾಗರಾಜರಾವ್ ಸಾಹಿತ್ಯ ರಚಿಸಿದ ದೈವಲೀಲೆ, ಶಿವನ ಕೊರಳಿನ ಸರ್ಪರೂಪಿಯಾದ ಕಾಳಿಂಗನಾಗಿ ರಾಜಕುಮಾರ್ ಅಭಿನಯಿಸಿದ ಸ್ವರ್ಣಗೌರಿ, ಅನಂತರಾಂ ಮಚ್ಚೇರಿ ಚಲನಚಿತ್ರ ಪ್ರವೇಶದ ಧರ್ಮಸ್ಥಳ ಮಹಾತ್ಮೆ, ವಂದನಾ ದ್ವಿಪಾತ್ರದ ಲಾಯರ ಮಗಳು ಚಿತ್ರಗಳ ಬಗ್ಗೆ ಈ ಸಂಚಿಕೆಯಲ್ಲಿ ವಿವರಗಳನ್ನು ನೀಡಲಾಗುತ್ತಿದೆ. ದೈವಲೀಲೆ ಬಯೋಸ್ಕೋಪ್ ಲಾಂಛನದಲ್ಲಿ RT ಅರಸು ನಿರ್ಮಾಣ ಮಾಡಿದ ಕಪ್ಪು ಬಿಳುಪು ಸಾಮಾಜಿಕ ಚಿತ್ರ ದೈವಲೀಲೆ 1962ರಲ್ಲಿ ತೆರೆಕಂಡಿತು. CS ಕೃಷ್ಣಕುಮಾರ್ ನಿರ್ದೇಶಿಸಿದ ಈ ಚಿತ್ರಕ್ಕಾಗಿ ಭಾರತೀಯ ಜ್ಞಾನಪೀಠ ಪ್ರತಿಷ್ಠಾನದ ಮೂರ್ತಿದೇವಿ ಸಾಹಿತ್ಯ ಪುರಸ್ಕೃತರಾದ ಖ್ಯಾತ ಕಾದಂಬರಿಕಾರ ಸಿ.ಕೆ.ನಾಗರಾಜರಾವ್ ಸಂಭಾಷಣೆ, ಗೀತೆ ರಚಿಸಿದರಲ್ಲದೆ ಪಾತ್ರವೊಂದನ್ನು ನಿರ್ವಹಿಸುವ ಮೂಲಕ ಚಿತ್ರ ನಿರ್ಮಾಣದಲ್ಲೂ ಕೈಜೋಡಿಸಿದರು. ಕಲ್ಯಾಣಕುಮಾರ್ ಮೊದಲ ಬಾರಿಗೆ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದು ಬಾಲಕೃಷ್ಣ, ಗಣಪತಿ ಭಟ್, ವಾಸುದೇವಗಿರಿ ಮಾಜಿ, ಶಿವಾಜಿ, ಶ್ರೀಕಂಠಸ್ವಾಮಿ, ಜಯಶ್ರೀ, ಜಯ, ಪಾಪಮ್ಮ, ಲಲಿತಾ ಅಭಿನಯಿಸಿದ್ದಾರೆ. BMS ಮೂರ್ತಿ ಹಾಗೂ CK ಎಸ್ ರಾವ್ ಜೋಡಿಯಾಗಿ ಸಂಗೀತ ನೀಡಿರುವ ಈ ಚಿತ್ರಕ್ಕಾಗಿ CK ನಾಗರಾಜರಾವ್ ಹಾಗೂ ಗೀತಪ್ರಿಯ ಗೀತೆಗಳನ್ನು ರಚಿಸಿದ್ದಾರೆ. CS ಸರೋಜಿನಿ, ಜಿಕ್ಕಿ, ನಾಗೇಂದ್ರಪ್ಪ, S ಜಾನಕಿ ಹಾಗೂ PB ಶ್ರೀನಿವಾಸ್ ಚಿತ್ರದಲ್ಲಿ ಅಳವಡಿಸಿರುವ 6 ಗೀತೆಗಳಿಗೆ ದನಿಯಾಗಿದ್ದಾರೆ. ಮೊಹಮ್ಮದ್ ನಯೀಂ ಸಂಕಲನ, B ದೊರೈರಾಜ್ ಛಾಯಾಗ್ರಹಣ ಇರುವ ಚಿತ್ರ ಮದ್ರಾಸಿನ ಮೆಜೆಸ್ಟಿಕ್ ಸ್ಟುಡಿಯೋದಲ್ಲಿ ಚಿತ್ರೀಕರಣಗೊಂಡಿತು. ಕಚೇರಿಯೊಂದರಲ್ಲಿ ಬೆಡಲಚ್ಚುಗಾರನ ಹುದ್ದೆಯಲ್ಲಿದ್ದ ಉದ್ಯೋಗಿ ತನ್ನ ಹೆಂಡತಿಯೊಂದಿಗಿನ ಮುನಿಸಿನಿಂದಾಗಿ ಮದ್ರಾಸಿಗೆ ಬರುತ್ತಾನೆ. ಅಲ್ಲಿ ತನ್ನಂತೆ ಇರುವ ಮತ್ತೊಬ್ಬನನ್ನು ಕಂಡು ಆಶ್ಚರ್ಯವಾಗುತ್ತದೆ. ಆತ ದೊಡ್ಡ ನಟನಾಗಿದ್ದು ಅಭಿನಯದಲ್ಲಿ ಬೇಸತ್ತು ಜೀವನ ನರಕವೆನಿಸಿರುತ್ತದೆ. ಇಬ್ಬರೂ ಅದಲು ಬದಲಾಗುತ್ತಾರೆ. ನಂತರ ಹಲವಾರು ವಿಚಿತ್ರ ಘಟನೆಗಳು ನಡೆಯುತ್ತವೆ. ಕೊನೆಗೆ ಸುಖಾಂತವಾಗುತ್ತದೆ. CK ನಾಗರಾಜರಾವ್ ದೈವಲೀಲೆ ಚಿತ್ರಕ್ಕಾಗಿ ಸಂಭಾಷಣೆ ರಚಿಸಿ ಅಭಿನಯಿಸಿರುವ ಖ್ಯಾತ ಕಾದಂಬರಿಕಾರ, ಪತ್ರಕರ್ತ, ರಂಗಭೂಮಿ ನಟ CK ನಾಗರಾಜರಾವ್ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ 1915 ಜೂನ್ 12ರಂದು ಜನಿಸಿ ಚಿಕ್ಕಬಳ್ಳಾಪುರದಲ್ಲಿ ವ್ಯಾಸಂಗ ಮಾಡಿದರು. ತಮ್ಮ ಸೋದರ ಮಾವಂದಿರಾದ ನಿಟ್ಟೂರು ಶ್ರೀನಿವಾಸರಾಯರು ನಡೆಸುತ್ತಿದ್ದ ಸತ್ಯಶೋಧನಾ ಪ್ರಕಟಣಾ ಮಂದಿರದಲ್ಲಿ ವ್ಯವಸ್ಥಾಪಕರಾಗಿ ದುಡಿದರು. ಹಲವಾರು ಕನ್ನಡ ಮತ್ತು ಇಂಗ್ಲಿಷ್ ಪತ್ರಿಕೆಗಳಿಗೆ ಲೇಖನ ಮತ್ತು ವಿಮರ್ಶೆಗಳನ್ನು ಬರೆದರು. 1936ರಲ್ಲಿ ದಿ ಯುನೈಟೆಡ್ ಆರ್ಟಿಸ್ಟ್ ಎಂಬ ನಾಟಕ ಸಂಸ್ಥೆ ಸ್ಥಾಪಿಸಿ ಹಲವಾರು ನಾಟಕಗಳನ್ನು ನಿರ್ದೇಶಿಸಿ ಅಭಿನಯಿಸಿದರಲ್ಲದೆ ಹಲವಾರು ಕಲಾವಿದರನ್ನು ಬೆಳಕಿಗೆ ತಂದರು. 1936ರಲ್ಲಿ ಬಿಡುಗಡೆಯಾದ ದ್ರೌಪದಿ ಮಾನ ಸಂರಕ್ಷಣಮು ಎಂಬ ತೆಲುಗು ಚಲನಚಿತ್ರದ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದರು. ರಂಗಭೂಮಿ ನಟ ಬಳ್ಳಾರಿ ರಾಘವ ಈ ಚಿತ್ರದಲ್ಲಿ ದುರ್ಯೋಧನ ಪಾತ್ರ ಮಾಡಿದ್ದರು. ದೈವಲೀಲೆ, ಗೌರಿ, ಅಪರೂಪದ ಅತಿಥಿಗಳು ಚಿತ್ರಗಳಿಗೆ ಚಿತ್ರಕಥೆ ಮತ್ತು ಸಂಭಾಷಣೆ ಬರೆದರು. ನಾಗರಾಜರಾಯರು ರಚಿಸಿದ ಬೃಹತ್ ಕಾದಂಬರಿ ಎಂದರೆ ಪಟ್ಟಮಹಾದೇವಿ ಶಾಂತಲಾದೇವಿ 175 ಅಧ್ಯಾಯಗಳ 2150 ಪುಟಗಳನ್ನೊಳಗೊಂಡ ಮೇರುಕೃತಿ. CK ನಾಗರಾಜರಾಯರು 1998ರ ಏಪ್ರಿಲ್ 10ರಂದು ನಿಧನರಾದರು. ಭೂದಾನ ರಾಜಕುಮಾರ್, ಕಲ್ಯಾಣಕುಮಾರ್ ಹಾಗೂ ಉದಯಕುಮಾರ್ ಮೂವರೂ ನಟರು ಪೂರ್ಣ ಪ್ರಮಾಣದಲ್ಲಿ ಅಭಿನಯಿಸಿದ ಭೂದಾನ ಕಪ್ಪು ಬಿಳುಪು ಸಾಮಾಜಿಕ ಚಿತ್ರ ಅನಂತಲಕ್ಷ್ಮಿ ಪಿಕ್ಚರ್ಸ್ ಲಾಂಛನದಲ್ಲಿ 1962ರಲ್ಲಿ ತೆರೆಕಂಡಿತು. PN ಗೋಪಾಲಕೃಷ್ಣ ಹಾಗೂ GV ಅಯ್ಯರ್ ಜಂಟಿಯಾಗಿ ನಿರ್ಮಾಣ ಮಾಡಿದ ಈ ಚಿತ್ರವನ್ನು ಮೊದಲ ಬಾರಿಗೆ GV ಅಯ್ಯರ್ ನಿರ್ದೇಶಿಸಿದರಲ್ಲದೆ ಕತೆ, ಚಿತ್ರಕಥೆ, ಸಂಭಾಷಣೆ ಹಾಗೂ ಗೀತೆಗಳನ್ನು ರಚಿಸಿದರು. S K ಭಗವಾನ್ ಹಾಗೂ ರಾಮಚಂದ್ರ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಉಳಿದಂತೆ ಅಶ್ವಥ್, ನರಸಿಂಹರಾಜು, ಬಾಲಕೃಷ್ಣ, H ರಾಮಚಂದ್ರ ಶಾಸ್ತ್ರಿ, ವೀರಭದ್ರಪ್ಪ, ಲೀಲಾವತಿ, ಆದವಾಣಿ ಲಕ್ಷ್ಮೀದೇವಿ, ವಿಜಯಕುಮಾರಿ, ಜಯಲಕ್ಷ್ಮಿ, ಮೂರ್ತಿ ಅಭಿನಯಿಸಿದರು. GK ವೆಂಕಟೇಶ್ ಸಂಗೀತ ನೀಡಿರುವ ಈ ಚಿತ್ರದಲ್ಲಿ ಪುರಂದರದಾಸರ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಜನಪ್ರಿಯ ಕೃತಿಯೂ ಸೇರಿದಂತೆ 6 ಹಾಡುಗಳನ್ನು ಅಳವಡಿಸಲಾಗಿದ್ದು PB ಶ್ರೀನಿವಾಸ್, S ಜಾನಕಿ, GK ವೆಂಕಟೇಶ್, ರಾಧಾ ಜಯಲಕ್ಷ್ಮಿ ಗೀತೆಗಳನ್ನು ಹಾಡಿದ್ದಾರೆ. SC ರಾಜನ್ ಸಂಕಲನ, B ದೊರೈರಾಜ್ ಛಾಯಾಗ್ರಹಣ ಇರುವ ಚಿತ್ರ ಮದ್ರಾಸಿನ ಮೆಜೆಸ್ಟಿಕ್ ಸ್ಟುಡಿಯೋದಲ್ಲಿ ಚಿತ್ರೀಕರಣವಾಯಿತು. ವಿನೋಬಾ ಭಾವೆಯವರ ಭೂದಾನ ಚಳವಳಿಯಿಂದ ಪ್ರೇರಣೆಗೊಂಡು ತಯಾರಿಸಿದ ಚಿತ್ರ ಇದಾಗಿದ್ದು ಕಥೆಗಾರ GV ಅಯ್ಯರ್ ಅವರಿಗೆ ವಿನೋಬಾ ಭಾವೆಯವರ ಚಳವಳಿ ಹಾಗೂ ಶಿವರಾಮ ಕಾರಂತರ ಚೋಮನದುಡಿ ಕಾದಂಬರಿ ಕಥೆ ರಚಿಸಲು ಪ್ರೇರಣೆ ನೀಡಿತು. ನಾಯಕ ಉದಯಕುಮಾರ್ ಮತ್ತು ಕಲ್ಯಾಣಕುಮಾರ್ ರಾಜಕುಮಾರ್ ಅವರ ಮಕ್ಕಳಾಗಿ ಅಭಿನಯಿಸಿರುವುದು ಒಂದು ವಿಶೇಷ. ಇದೇ ರೀತಿ ಮೆಹಬೂಬ್ ಅವರ ಮದರ್ ಇಂಡಿಯಾ ಹಿಂದಿ ಚಿತ್ರದಲ್ಲಿ ಅಂದಿನ ಖ್ಯಾತ ತಾರೆ ನರ್ಗೀಸ್, ರಾಜೇಂದ್ರ ಕುಮಾರ್ ಮತ್ತು ಸುನೀಲ್ ದತ್ ಅವರ ತಾಯಿಯ ಪಾತ್ರದಲ್ಲಿ ಅಭಿನಯಿಸಿದ್ದರು. ಭೂದಾನ ತಮಿಳಿನಲ್ಲಿ ಪಳನಿ ಹೆಸರಿನಿಂದ ರೀಮೇಕ್ ಆಯಿತು. ಶಿವಾಜಿ ಗಣೇಶನ್, S S ರಾಜೇಂದ್ರನ್ ಮತ್ತು ಶ್ರೀರಾಮ್ ಕುಮಾರತ್ರೇಯರ ಪಾತ್ರಗಳಲ್ಲಿದ್ದರು. ಲಕ್ಷ್ಮೀಪತಿ, ಶ್ರೀಮಂತ ಜಮೀನ್ದಾರ, ಮಹಾಸ್ವಾರ್ಥಿ ಈತನ ಬಳಿ ದಾಸಣ್ಣ ಹಾಗೂ ಪುತ್ರರಾದ ರಾಮ ಮತ್ತು ಲಕ್ಷ್ಮಣ ಜೀತದಾಳುಗಳಾಗಿ ದುಡಿಯುತ್ತಿರುತ್ತಾರೆ. ಇವರಿಗೆ ಸ್ವಂತ ಭೂಮಿ ಹೊಂದುವ ಆಸೆ. ತುಂಡು ಭೂಮಿ ನೀಡುವಂತೆ ದಾಸಣ್ಣ ಮಾಲೀಕರಲ್ಲಿ ಮನವಿ ಮಾಡುತ್ತಾನೆ. ಜಮೀನ್ದಾರ ಹುಸಿ ಭರವಸೆ ನೀಡುತ್ತಾನೆ. ಭೂದಾನ ಚಳವಳಿ ಆರಂಭಗೊಂಡು ಕಾರ್ಯಕರ್ತರು ಹಳ್ಳಿಗೆ ಬಂದಾಗ ಲಕ್ಷ್ಮೀಪತಿ 5 ಎಕರೆ ಭೂಮಿ ದಾನ ನೀಡುತ್ತಾನೆ. ಈ ಭೂಮಿ ದಾಸಣ್ಣನಿಗೆ ಸಿಗುತ್ತದೆ. ದಾಸಣ್ಣ ಹಾಗೂ ಮಕ್ಕಳು ಶ್ರಮವಹಿಸಿ ಈ ಭೂಮಿಯಲ್ಲಿ ಫಲವತ್ತಾದ ಬೆಳೆ ಬೆಳೆದಾಗ ಲಕ್ಷ್ಮೀಪತಿಗೆ ಅಸೂಯೆ ಉಂಟಾಗುತ್ತದೆ. ಪತ್ನಿಯ ಬಲವಂತಕ್ಕೆ ಮಣಿದು ಲಕ್ಷ್ಮೀಪತಿ ಭೂಮಿಯನ್ನು ದಾಸಣ್ಣನಿಂದ ಮರಳಿ ಪಡೆಯುತ್ತಾನೆ. ದಾಸಣ್ಣ ಹುಚ್ಚನಾಗುತ್ತಾನೆ. ರಾಮಲಕ್ಷ್ಮಣರು ಮತಾಂತರಗೊಳ್ಳುತ್ತಾರೆ. ಇದು ಈ ಚಿತ್ರದ ಕತೆ. ಸ್ವರ್ಣಗೌರಿ ಶ್ಯಾಮ್ ಪ್ರಸಾದ್ ಮೂವೀಸ್ ಲಾಂಛನದಲ್ಲಿ ಡಿ.ಆರ್. ನಾಯ್ಡು ನಿರ್ಮಾಣ ಮಾಡಿದ ಸ್ವರ್ಣಗೌರಿ ಕಪ್ಪು ಬಿಳುಪು ಭಕ್ತಿ ಪ್ರಧಾನ ಚಿತ್ರ 1962ರಲ್ಲಿ ತೆರೆಕಂಡಿತು. ವೈ.ಆರ್. ಸ್ವಾಮಿ ನಿರ್ದೇಶನ ಮಾಡಿದ ಈ ಚಿತ್ರಕ್ಕಾಗಿ ಅವರೇ ಚಿತ್ರಕಥೆ ರಚಿಸಿದ್ದು, ಕತೆ, ಸಂಭಾಷಣೆ ಹಾಗೂ ಹಾಡುಗಳನ್ನು ಸಾಹಿತಿ ಎಸ್.ಕೆ. ಕರೀಂ ಖಾನ್ ಬರೆದಿದ್ದಾರೆ. ಚಿತ್ರದಲ್ಲಿ ರಾಜಕುಮಾರ್ ಕಾಳಿಂಗನ ಪಾತ್ರ ನಿರ್ವಹಿಸಿದ್ದು, ಮಾಲಿನಿಯಾಗಿ ರಾಜಶ್ರೀ ಹಾಗೂ ಗೌರಿಯಾಗಿ ಕೃಷ್ಣಕುಮಾರಿ ಅಭಿನಯಿಸಿದ್ದಾರೆ. ತೆಲುಗು ನಟ ಸತ್ಯನಾರಾಯಣ ಶಿವನಾಗಿ ಹಾಗೂ ಸಂಧ್ಯಾ ಪಾರ್ವತಿಯಾಗಿ ನಟಿಸಿದ್ದಾರೆ. ಕೆ.ಎಸ್. ಯಶ್ವಥ್ ನಾರದನಾಗಿ, ನರಸಿಂಹರಾಜು ಗಣಪತಿಯಾಗಿ ಅಭಿನಯಿಸಿದ್ದಾರೆ. ಉಳಿದಂತೆ ಗಣಪತಿ ಭಟ್, ಉದಯಕುಮಾರ್, ರಾಮಚಂದ್ರ ಶಾಸ್ತ್ರಿ, ಸೋರಟ್ ಅಶ್ವಥ್, ಜಯಶ್ರೀ, ರಮಾದೇವಿ, ಜಯ, ವಾದಿರಾಜ್ ಪಾತ್ರವರ್ಗದಲ್ಲಿದ್ದಾರೆ. ವೆಂಕಟರಾಜು ಸಂಗೀತ ನಿರ್ದೇಶನ ಮಾಡಿದ್ದು, ಜನಪ್ರಿಯಗೊಂಡ ನುಡಿಮನ ಶಿವಗುಣ ಸಂಕೀರ್ತನ, ನಟವರ ಗಂಗಾಧರ, ಉಮಾಶಂಕರ ಮುಂತಾದ 5 ಹಾಡುಗಳನ್ನು ಎಸ್. ಜಾನಕಿ, ಬಿ.ಬಿ. ಶ್ರೀನಿವಾಸ್, ಬಾಲಮುರಳಿ ಕೃಷ್ಣ, ಚಿತ್ತರಂಜನ್ ಹಾಡಿದ್ದಾರೆ. ಆರ್. ಮಧು ಛಾಯಾಗ್ರಹಣ, ವೇಣುಗೋಪಾಲ್ ನೃತ್ಯ ನಿರ್ದೇಶನ, ಎಸ್. ಕೃಷ್ಣ ಹಾಗೂ ಭೋಜರಾಜು ಸಂಕಲನ ಚಿತ್ರಕ್ಕಿದ್ದು, 3895 ಮೀಟರ್ ಉದ್ದದ ಹಾಗೂ 17 ರೀಲ್ ಈ ಚಿತ್ರ ಒಳಗೊಂಡಿತ್ತು. ಮಾಲಿನಿಯ ನೃತ್ಯಕ್ಕೆ ಕಾಳಿಂಗ ಶಿವನ ಸನ್ನಿಧಿಯಲ್ಲಿ ಹಾಡುತ್ತಾನೆ. ಮಾಲಿನಿ ಕಾಳಿಂಗನ ಸ್ನೇಹ ಬಯಸಿದಾಗ ಅವನು ನಿರಾಕರಿಸುತ್ತಾನೆ. ಶಿವ ಪಾರ್ವತಿ ಪಗಡೆಯಾಗಿ ಶಿವ ಸೋತಿದ್ದನ್ನು ಶಿವನ ಕೊಳನಲ್ಲಿದ್ದ ಕಾಳಿಂಗ ನೋಡಿ ನಂದೀಶ್ವರನಿಗೆ ತಿಳಿಸಿದ್ದನ್ನು ಮಾಲಿನಿ ಕದ್ದು ಕೇಳುತ್ತಾಳೆ. ಶಿವ ಭೂಲೋಕದಲ್ಲಿ ಜನಿಸುವಂತೆ ಕಾಳಿಂಗನಿಗೆ ಶಾಪ ನೀಡುತ್ತಾನೆ. ಭೂಲೋಕದಲ್ಲಿ ಮಣಿಪುರ ಅರಸನ ಮಗ ಚಂದ್ರಶೇಖರನಾಗಿ ಜನಿಸಿ ಶಂಭುರಾಜನ ಪುತ್ರಿ ಶಿವಭಕ್ತೆ ಗೌರಿಯನ್ನು ವಿವಾಹವಾಗುತ್ತಾನೆ. ವಿವಾಹಾನಂತರ ಮಾಲಿನಿಯ ಕುತಂತ್ರದಿಂದ ಗೌರಿ ಕಳಂಕಿನಿ ಪಟ್ಟ ಹೊರಬೇಕಾಗುತ್ತದೆ. ಗೌರಿ ತನ್ನ ಪಾತಿವ್ರತ್ಯ ಪದದಿಂದ ತೊಂದರೆಗಳನ್ನು ನಿವಾರಿಸುತ್ತಾಳೆ. ಇದು ಈ ಚಿತ್ರದ ಕತೆ. ಶ್ರೀ ಧರ್ಮಸ್ಥಳ ಮಹಾತ್ಮೆ ಮಹಾತ್ಮ ಪಿಕ್ಚರ್ಸ್ ಲಾಂಛನದಲ್ಲಿ ಡಿ. ಶಂಕರಸಿಂಗ್ ನಿರ್ಮಾಣ ಮಾಡಿ ನಿರ್ದೇಶಿಸಿದ ಕಪ್ಪು ಬಿಳುಪು ಭಕ್ತಿ ಪ್ರಧಾನ ಚಿತ್ರ ಶ್ರೀ ಧರ್ಮಸ್ಥಳ ಮಹಾತ್ಮೆ 1962ರಲ್ಲಿ ತೆರೆಕಂಡಿತು. ಜಿ.ವಿ. ರಾಮನ್ ಸಹಾಯಕ ನಿರ್ದೇಶಕರಾಗಿದ್ದರು. ಎಚ್.ಟಿ. ಅರಸು, ಡಿಕ್ಕಿ ಮಾಧವರಾವ್, ರಾಮಚಂದ್ರ ಶಾಸ್ತ್ರಿ, ಕೃಷ್ಣ ಶಾಸ್ತ್ರಿ, ಸೊರಟ್ ಅಶ್ವಥ್, ಸಿ.ವಿ. ಶಿವಶಂಕರ್, ಮಹದೇವಪ್ಪ, ಪ್ರತಿಮಾದೇವಿ, ಇಂದಿರಾ, ಕಲ್ಯಾಣಿ, ವೆಂಕಟಪ್ಪ, ವೆಂಕಟರಾಮಯ್ಯ ಮುಂತಾದವರು ಚಿತ್ರದಲ್ಲಿ ಅಭಿನಯಿಸಿದರು. ಅನಂತರಾಂ ಮಚ್ಚೇರಿ ಈ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದರು. ಕಥೆ, ಚಿತ್ರಕಥೆ, ಸಂಭಾಷಣೆ ಹಾಗೂ ಗೀತೆಗಳನ್ನು ಹುಣಸೂರು ಕೃಷ್ಣಮೂರ್ತಿ ರಚಿಸಿದರು. ವೆಂಕಟರಾಜು ಸಂಗೀತ ನಿರ್ದೇಶನದ ಚಿತ್ರದಲ್ಲಿ 8 ಹಾಡುಗಳಿದ್ದು, ಪಿ.ಬಿ. ಶ್ರೀನಿವಾಸ್, ಘಂಟಸಾಲ, ಎಂ. ರಾಜ, ಎಸ್. ಜಾನಕಿ ಹಾಡಿದ್ದಾರೆ. ಪದ್ಮನಾಭನ್ ಹಾಗೂ ಜಿ.ವಿ. ರಾಮನ್ ಸಂಕಲನ, ಕೆ.ಎಸ್. ಗೋವಿಂದಸ್ವಾಮಿ ಛಾಯಾಗ್ರಹಣ ಚಿತ್ರಕ್ಕಿದ್ದು, ಮೈಸೂರಿನ ಪ್ರೀಮಿಯರ್ ಹಾಗೂ ಮದ್ರಾಸಿನ ಫಿಲ್ಮ್ ಸೆಂಟರ್ ಸ್ಟುಡಿಯೋಗಳಲ್ಲಿ ಚಿತ್ರ ಚಿತ್ರೀಕರಣಗೊಂಡಿತು. ಧರ್ಮಸ್ಥಳದ ಮಂಜುನಾಥನ ಮಹಿಮೆ ಕುರಿತಂತೆ ಈ ಚಿತ್ರ ಹೆಣೆಯಲಾಗಿತ್ತು. ಅರಸು ಎಚ್.ಟಿ. ಹಿರಿಯ ರಂಗಭೂಮಿ ಹಾಗೂ ಚಲನಚಿತ್ರ ಕಲಾವಿದರಾದ ಎಚ್.ಟಿ. ಅರಸು 1920ರಲ್ಲಿ ರಾಯಚೂರು ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರದಲ್ಲಿ ಜನಿಸಿದರು. ಮೂಲ ಹೆಸರು ತಿಪ್ಪರಾಜ ಅರಸು. 7ನೇ ವಯಸ್ಸಿಗೆ ಭಕ್ತ ಪ್ರಹ್ಲಾದ ನಾಟಕದ ಮೂಲಕ ರಂಗಪ್ರವೇಶ ಮಾಡಿದರು. ಜಯಲಕ್ಷ್ಮಿ ನಾಟ್ಯ ಸಂಘ, ಏಣಗಿ ಬಾಳಪ್ಪನವರ ಕಲಾ ವಿಭವ ನಾಟ್ಯ ಸಂಘ, ಗೋಕಾಕ್ ಕಂಪನಿ, ಕನ್ನಡ ಥಿಯೇಟರ್ ಹಾಗೂ ದೇಸಾಯಿ ಕಂಪನಿಗಳಲ್ಲಿ ಸೇವೆ ಮಾಡಿದರು. ಮಹಾತ್ಮ ಪಿಕ್ಚರ್ಸ್ ಅವರ ಮಂಗಳಸೂತ್ರ ಚಿತ್ರದ ನಾಯಕರಾಗಿ ಚಿತ್ರರಂಗ ಪ್ರವೇಶಿಸಿದರು. ಆದವಾನಿ ಲಕ್ಷ್ಮೀದೇವಿ ಈ ಚಿತ್ರದ ನಾಯಕಿ. ಧರ್ಮಸ್ಥಳ ಮಹಾತ್ಮೆ, ಪಾತಾಳ ಮೋಹಿನಿ, ಕಿತ್ತೂರು ಚೆನ್ನಮ್ಮ, ಚಿನ್ನದ ಗೊಂಬೆ, ಶ್ರೀಕೃಷ್ಣ ದೇವರಾಯ ಮುಂತಾದ 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅನಂತರಾಂ ಮಚ್ಚೇರಿ ರಂಗಭೂಮಿ ನಟರಾದ ಅನಂತರಾಂ ಮಚ್ಚೇರಿ ರಾಜಸ್ಥಾನದ ಉದಯಪುರದಲ್ಲಿ ಸರ್ವೇಯರ್ ಆಗಿ ನೀರಾವರಿ ಇಲಾಖೆಯಲ್ಲಿ ಕೆಲಸದಲ್ಲಿದ್ದರು. ಶಂಕರಸಿಂಗ್ ನಿರ್ಮಿಸಿದ ಧರ್ಮಸ್ಥಳ ಮಹಾತ್ಮೆ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಬಂದರು. ಖಳನಾಯಕ, ಪೋಷಕ ನಟ ಪಾತ್ರಗಳಲ್ಲಿ ಸುಮಾರು 135 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕಪ್ಪು ಬಿಳುಪು, ಮಲ್ಲಮ್ಮನ ಪವಾಡ, ಸಾಕ್ಷಾತ್ಕಾರ, ಪಡುವಾರಹಳ್ಳಿ ಪಾಂಡವರು ಕೆಲವು ಮುಖ್ಯ ಚಿತ್ರಗಳು. 1999ರಲ್ಲಿ ನಿಧನರಾದರು. ಲಾಯರ ಮಗಳು ಜಿ.ವಿ. ಅಯ್ಯರ್ ನಿರ್ಮಿಸಿ ನಿರ್ದೇಶಿಸಿದ ಲಾಯರ ಮಗಳು ಕಪ್ಪು ಬಿಳುಪು ಸಾಮಾಜಿಕ ಚಿತ್ರ ಜಿ.ವಿ. ಅಯ್ಯರ್ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ 1963ರಲ್ಲಿ ತೆರೆಕಂಡಿತು. ವಂದನಾ ದ್ವಿಪಾತ್ರದಲ್ಲಿ ಅಭಿನಯಿಸಿದ ಈ ಚಿತ್ರದಲ್ಲಿ ಕಲ್ಯಾಣಕುಮಾರ್, ಉದಯಕುಮಾರ್, ಬಾಲಕೃಷ್ಣ, ನರಸಿಂಹರಾಜು, ಸಿ.ವಿ. ಶಿವಶಂಕರ್, ನಾಗೇಶ್, ವಂದನಾ, ಎಂ.ಎನ್. ಲಕ್ಷ್ಮೀದೇವಿ ಅಭಿನಯಿಸಿದರು. ಕತೆ, ಚಿತ್ರಕಥೆ, ಸಂಭಾಷಣೆ ಹಾಗೂ ಗೀತೆಗಳನ್ನು ಜಿ.ವಿ. ಅಯ್ಯರ್ ರಚಿಸಿದ್ದು, ಜಿ.ಕೆ. ವೆಂಕಟೇಶ್ ಸಂಗೀತ ನೀಡಿದ ಚಿತ್ರದಲ್ಲಿ ಅಳವಡಿಸಲಾಗಿದ್ದ 4 ಹಾಡುಗಳನ್ನು ಪಿ.ಬಿ. ಶ್ರೀನಿವಾಸ್, ಎಸ್. ಜಾನಕಿ, ಎ.ಪಿ. ಕೋಮಲ, ಬಿ.ಆರ್. ಲತಾ ಹಾಡಿದರು. ಬಿ. ದೊರೈರಾಜ್ ಛಾಯಾಗ್ರಹಣ, ಎನ್.ಸಿ. ರಾಜನ್ ಸಂಕಲನ, ಬಿ. ಜಯರಾಮ್ ನೃತ್ಯ ನಿರ್ದೇಶನ ಹೊಂದಿದ್ದ ಚಿತ್ರ ಮದ್ರಾಸಿನ ಗೋಲ್ಡನ್ ಹಾಗೂ ಕೊಲಂಬಿಯಾ ಗ್ರಾಮಾಫೋನ್ ರೆಕಾರ್ಡಿಂಗ್ ಸ್ಟುಡಿಯೋಗಳಲ್ಲಿ ಚಿತ್ರೀಕರಣಗೊಂಡಿತು. ಜನಗಳಿಂದ ಹಣ ಸುಲಿಯುತ್ತಿದ್ದ ಲಾಯರ್ಗೆ ಅವಳಿ ಹೆಣ್ಣುಮಕ್ಕಳು, ಒಬ್ಬಳು ಕಪ್ಪು ಒಬ್ಬಳು ಬಿಳುಪು, ಇಬ್ಬರ ಮದುವೆ ಚಿಂತೆಗೀಡು ಮಾಡಿತ್ತು. ಬಣ್ಣದ ಗೀಳಿನ ವ್ಯಕ್ತಿಗೆ ಬುದ್ಧಿ ಕಲಿಸಲು ಒಂದೇ ತರಹ ಇದ್ದ ಮಕ್ಕಳೇ ಅದಲು ಬದಲಾಗಿ ಆಟವಾಡುತ್ತಾರೆ. ಇದು ಚಿತ್ರದ ಕತೆ.